ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. 2,000 ರೂಪಾಯಿ ನೋಟುಗಳಿದ್ದ ಬಾಕ್ಸ್ ಅನ್ನಷ್ಟೇ ಎತ್ಕೊಂಡು ವ್ಯಾನ್ ಚಾಲಕ ಪರಾರಿಯಾಗಿದ್ದ. ಬರೋಬ್ಬರಿ 1 ಕೋಟಿ ರೂಪಾಯಿಯೊಂದಿಗೆ ವ್ಯಾನ್ ಚಾಲಕ ಡೊಮಿನಿಕ್ ರಾಯ್ ಪರಾರಿಯಾಗಿದ್ದ. ಹೆಂಡತಿ ಮಕ್ಕಳೊಂದಿಗೆ ಹಣವನ್ನ ತೆಗೆದುಕೊಂಡು ಈತ ಪರಾರಿಯಾಗಿದ್ದ ಅನ್ನುವಂತಹ ವಿಚಾರ. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಬಳಿ ಹಣ ಸಾಗಿಸುತ್ತಿದ್ದ ವ್ಯಾನ್ ಪತ್ತೆಯಾಗಿದೆ. ನಿನ್ನೆ ಮಧ್ಯಾಹ್ನ ಹಣದ ವ್ಯಾನ್ ಜೊತೆ ಎಸ್ಕೇಪ್ ಆಗಿದ್ದಂತಹ ಡ್ರೈವರ್ ಡೊಮಿನಿಕ್ ರಾಯ್ ಹಣ ಕಳವು ಮಾಡಿದಂತಹ ಬಳಿಕ ಕರಿಯಣ್ಣನ ಪಾಳ್ಯದಲ್ಲಿರುವ ತನ್ನ ಮನೆಗೆ ಹೋಗಿದ್ದ. ಹೋಗಿ ತನ್ನ 38 ವರ್ಷದ ಪತ್ನಿ ಮತ್ತು 12 ವರ್ಷದ ಮಗನೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ವಾರದ ಹಿಂದೆಯಷ್ಟೇ ದುಬೈನಿಂದ ಡೊಮಿನಿಕ್ ಪತ್ನಿ ಇವೆಲಿನ್ ಬಂದಿದ್ರು. ಸೊ ಇವಾಗ ಈ ಒಂದು ಕಳ್ಳತನ ಪ್ರಕರಣ ನಡೆದಿರುವಂತಹ ವಿಚಾರ. ರಾತ್ರಿ ಹೈಗ್ರೌಂಡ್ಸ್ ಪೊಲೀಸರು ಗಸ್ತು ತಿರುಗುವ ವೇಳೆ ಮೌಂಟ್ ಕಾರ್ಮೆಲ್ ಕಾಲೇಜ್ ಬಳಿ ಈ ಒಂದು ವ್ಯಾನ್ ಪತ್ತೆಯಾಗಿದೆ. ಈ ವ್ಯಾನ್ ನಲ್ಲಿ 2,000 ರೂಪಾಯಿ ಮುಖಬೆಲೆಯ ಹೊಸ ನೋಟುಗಳ ಹೊರತಾಗಿ ಉಳಿದಂತೆ 45 ಲಕ್ಷ ಮೊತ್ತ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನಿನ್ನೆ ಮಧ್ಯಾಹ್ನ ಹಣದ ವ್ಯಾನ್ ಜೊತೆಗೆ ಎಸ್ಕೇಪ್ ಆಗಿದ್ದ ಡ್ರೈವರ್ನ ವ್ಯಾನ್ ಇವತ್ತು ಪತ್ತೆಯಾಗಿದೆ. ಈ ವ್ಯಾನ್ ನಲ್ಲಿ ಒಂದು ಗನ್ ಕೂಡ ಇತ್ತು ಅನ್ನುವಂತಹ ಮಾಹಿತಿ, ಜೊತೆಗೆ ಆ ಗನ್ ಮ್ಯಾನ್ ಏನಿದ್ದಾನೆ ಆತನನ್ನ ಬೆದರಿಸಿ, ಜೊತೆಗೆ ಆತನ ದಾರಿ ತಪ್ಪಿಸಿ ಚಾಲಕ ಎಸ್ಕೇಪ್ ಆಗಿದ್ದ. ಸೊ ಆ ಮೊತ್ತ 1.37 ಕೋಟಿ ಹಣ ಏನಿದೆ ಆ ಮೊತ್ತದಲ್ಲಿ ಇನ್ನು 45 ಲಕ್ಷ ಹಣವನ್ನ ಆ ಗಾಡಿಯಲ್ಲೇ ಬಿಟ್ಟಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಹಣವನ್ನ ಕದ್ದು ಪರಾರಿಯಾಗಿರುವ ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ ಅನ್ನುವಂತಹ ಟ್ರೇಸಿಂಗ್ ಕಾರ್ಯ ನಡೀತಾ ಇದೆಯಾ? ಏನಾದರೂ ಸುಳಿವುಗಳು ಸಿಕ್ಕಿದ್ಯಾ? ದಿವ್ಯಾ, ಖಂಡಿತ ದಿವ್ಯಾ. ಯಾಕಂತ ಹೇಳಿದ್ರೆ ಈ ಡೊಮಿನಿಕ್ ರಾಯ್ ಅಂತ ಇದಾನೆ, ಈತ ತುಂಬಾ ಬಹಳ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಈ ಕೆಲಸವನ್ನ ನಡೆಸಿದಾನೆ ಅಂತ ತಿಳಿದು ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಕೇವಲ 4 ದಿನಗಳ ಹಿಂದಷ್ಟೇ ದುಬೈನಿಂದ ಆತ ಆತನ ಪತ್ನಿಯನ್ನ ಇಲ್ಲಿಗೆ ಕರೆಸಿಕೊಂಡಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ATM ಹಣ ತುಂಬಿದಂತಹ ವ್ಯಾನ್ ನೊಂದಿಗೆ ಪರಾರಿಯಾಗಿದ್ದ. ಈಗ ನೀವು ನೋಡ್ತಿರ್ತಕ್ಕಂತಹದ್ದು ಇದೇ ವ್ಯಾನ್ ನೊಂದಿಗೆ ಆತ ಪರಾರಿಯಾಗಿರ್ತಕ್ಕಂತಹದ್ದು. ಒಂದು, ಈ ವ್ಯಾನ್ ನಲ್ಲಿ ಒಟ್ಟು 3 ಬಾಕ್ಸ್ಗಳಿದ್ದವು. 1 ಕೋಟಿ ಮುಖಬೆಲೆಯ 2,000 ರೂಪಾಯಿ ನೋಟಿನ 1 ಕೋಟಿ ಮುಖಬೆಲೆಯ ಒಂದು ಬಾಕ್ಸ್, ಮತ್ತೊಂದು ಬಾಕ್ಸ್ ನಲ್ಲಿ ಏನೊಂದು 40 ಲಕ್ಷ ರೂಪಾಯಿ ಇರ್ತಕ್ಕಂತಹ 2,000 ಮುಖಬೆಲೆ, ಮತ್ತೊಂದು 100 ರೂಪಾಯಿ ಮುಖಬೆಲೆ ಇರ್ತಕ್ಕಂತಹ ನೋಟು. ಈಗಾಗಲೇ ನೀವೇನು ನೋಡ್ತಿರ್ತಾ ಇದ್ದೀರಾ, ಇದು ಬೀಗವನ್ನು ಹೊಡೆದಾಕಲಾಗಿದೆ. ಬೀಗವನ್ನು ಹೊಡೆದಾಕಿದ್ದಾನೆ. ನಿನ್ನೆ ಮಧ್ಯಾಹ್ನ ಈತ ಕಾರ ಏನು ಈ ವ್ಯಾನ್ ನೊಂದಿಗೆ ಎಸ್ಕೇಪ್ ಆಗ್ತಾನೆ. ಆಗ ಆತ ಸೀದಾ ಕರಿಯಣ್ಣನ ಪಾಳ್ಯದಲ್ಲಿ ಇರ್ತಕ್ಕಂತಹ ತನ್ನ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಹೋಗಿ ಆತ ಏನು ತನ್ನ ಹೆಂಡತಿ ಏನಿದ್ದಾರೆ, ಹೆಂಡತಿಯ ಮತ್ತೆ ಮಗ ಏನಿದ್ದಾರೆ, ಈವ್ಲಿನ್ ಅಂತೇಳಿ ಸುಮಾರು 38 ವರ್ಷದ ಪತ್ನಿ, ತದನಂತರ ಸುಮಾರು 12 ವರ್ಷದ ತನ್ನ ಮಗ ಆರೋನ್ ಅಂತೇಳಿ ಆ ಆರೋನನ್ನ ಏನು ಕರೆದುಕೊಂಡು ಹೋಗಿರ್ತಕ್ಕಂತಹದ್ದು. ತದನಂತರ ಮನೆಯಲ್ಲಿ ಕೆಲವು ಬಟ್ಟೆಗಳನ್ನ ಮಾತ್ರ ಆತ ತೆಗೆದುಕೊಂಡು ಹೋಗಿರ್ತಕ್ಕಂತಹದ್ದು. ಇದೇ ವ್ಯಾನ್ನ ಮನೆ ಬಳಿ ಸಹ ತೆಗೆದುಕೊಂಡು ಹೋಗಿದ್ದಾನೆ. ನೀವು ಕಾರ್ನಲ್ಲಿರ್ತಕ್ಕಂಥ ನಂಬರ್ ನೋಡಬಹುದು, ವ್ಯಾನ್ ಇದು KA03AC7037 ಅಂತೇಳಿ. ಇದೇ ವ್ಯಾನ್ ನಲ್ಲಿ ಮನೆ ಬಳಿ ಹೋಗಿದ್ದಾನೆ. ಮನೆ ಬಳಿ ಹೋದ ನಂತರ ಆತ ಏನು ಒಂದು ಕಾರ್ನಲ್ಲಿರ್ತಕ್ಕಂಥ ಸುಮಾರು 92 ಲಕ್ಷ ಅಂತ ಹೇಳಲಾಗ್ತಿದೆ, ಅದು ಅಪ್ರಾಕ್ಸಿಮೇಟ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ, ಈ ಹಣದೊಂದಿಗೆ ಪರಾರಿಯಾಗಿರ್ತಕ್ಕಂಥದ್ದು. ಪೊಲೀಸರು ಹೇಳೋ ಪ್ರಕಾರ ಈ ಹಣದ ಮೊತ್ತ ಏನಿದೆ, ಈ ಹಣದ ಮೊತ್ತ ಆರಾಮಾಗಿ ಸಾಗಿಸ್ಬೋದು, ಒಂದು ಬೆನ್ಗೆ ಹಾಕೊಂಡು ಕ್ಯಾರಿ ಬ್ಯಾಗ್ ಏನಿದೆ ಆ ಕ್ಯಾರಿ ಬ್ಯಾಗ್ನಲ್ಲಿ ಈ ಹಣವನ್ನು ಸಾಗಿಸ್ಬೋದು ಅಂತ ಪೊಲೀಸರು ಹೇಳ್ತಿರ್ತಕ್ಕಂಥದ್ದು. ಈ ಹಣದೊಂದಿಗೆ ಆತ ಪರಾರಿಯಾಗಿರ್ತಕ್ಕಂಥದ್ದು. ಅದಾದ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿನ ಎದುರುಗಡೆ ಒಂದು ಅಡ್ಡರಸ್ತೆಯಲ್ಲಿ ಈ ವ್ಯಾನನ್ನು ನಿಲ್ಲಿಸಿದ್ದಾನೆ. ಆ ವ್ಯಾನನ್ನು ನಿಲ್ಲಿಸಿ ಪರಾರಿಯಾಗಿರ್ತಕ್ಕಂಥದ್ದು. ತದನಂತರ ರಾತ್ರಿ ಹೈದ್ರೌಂಡ್ ಪೊಲೀಸರು ಬೀಟ್ಗೆ ಬಂದಾಗ ಈ ವ್ಯಾನ್ ಪತ್ತೆಯಾಗಿರ್ತಕ್ಕಂಥದ್ದು. ವ್ಯಾನ್ನಲ್ಲಿ ಸುಮಾರು 40 ಲಕ್ಷ ಹಣ, 2,000 ಮುಖಬೆಲೆಯ 40 ಲಕ್ಷ ಹಣ, ಮತ್ತು 7 ಲಕ್ಷ ಹಣ, 100 ರೂಪಾಯಿ ಮುಖಬೆಲೆಯ 7 ಲಕ್ಷ ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಇದೀಗ ವ್ಯಾನ್ ಏನಿದೆ ಅದನ್ನು ಉಪ್ಪಾರ್ಪೇಟೆ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಇದೀಗ ಆರೋಪಿ ಏನಿದ್ದಾನೆ, ಆರೋಪಿಗೆ ಒಂದು ಹುಡುಕಾಟವನ್ನು ನಡೆಸಿರ್ತಕ್ಕಂತಹದ್ದು ದಿವ್ಯಾ. ಓಕೆ, ಆ ವ್ಯಾನ್ ನಲ್ಲಿ ಗನ್ ಕೂಡ ಲಭ್ಯವಾಗಿದೆಯಾ? ಬೆಳಗ್ಗೆಯ ನ್ಯೂಸ್ ನಲ್ಲಿ ವ್ಯಾನ್ ನಲ್ಲಿ ಗನ್ ಮತ್ತು ಒಂದಷ್ಟು ಮೊತ್ತ ಇದೆ, 2,000 ಮುಖಬೆಲೆಯ ಹೊಸ ನೋಟುಗಳ ಹೊರತಾಗಿ ಅಂತ ಹೇಳಲಾಗ್ತಿದೆ. ಖಂಡಿತ ಖಂಡಿತ ದಿವ್ಯಾ, ವ್ಯಾನ್ ನಲ್ಲಿ ಒಟ್ಟು 3 ಬಾಕ್ಸ್ಗಳಿದ್ದು ಅಂತ ಹೇಳಲಾಗ್ತಿದೆ. 2,000 ಮುಖಬೆಲೆಯ 2 ಬಾಕ್ಸ್ಗಳು ಮತ್ತೆ 100 ರೂಪಾಯಿ ಮುಖಬೆಲೆಯ 1 ಬಾಕ್ಸ್ ವ್ಯಾನ್ ನಲ್ಲಿ ಇತ್ತು ಅಂತ ಹೇಳಲಾಗ್ತಿದೆ. ಆದ್ರೆ ಆತ ಕೇವಲ 1 ಬಾಕ್ಸ್ ಅನ್ನ ಮಾತ್ರ ಓಪನ್ ಮಾಡಿ
ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ, ಅದರಲ್ಲಿ ಸುಮಾರು 92 ಲಕ್ಷ ಹಣವಿತ್ತು ಅಂತ ಹೇಳಲಾಗ್ತಿದೆ. ಮತ್ತೊಂದು ಬಾಕ್ಸ್ನಲ್ಲಿ 2000 ಮುಖಬೆಲೆಯ 40 ಲಕ್ಷ ಹಣ ಮತ್ತು 100 ರೂಪಾಯಿ ಮುಖಬೆಲೆಯ 7 ಲಕ್ಷ ಹಣ ಇದೆ ವ್ಯಾನ್ನಲ್ಲಿತ್ತು ಅಂತ ಹೇಳಲಾಗ್ತಿದೆ. ಆದರೆ ಅವೆರಡನ್ನು ಆತ ಮುಟ್ಟಿಲ್ಲ. ಆದರೆ ಒಂದು ಈ 92 ಲಕ್ಷ ಹಣ ಏನಿದೆ ಅದನ್ನು ಈಸಿಯಾಗಿ ಕ್ಯಾರಿ ಮಾಡಬಹುದಾಗಿತ್ತು. ಒಂದು ಈಗಾಗಲೇ 2000 ಮುಖಬೆಲೆಯ ನೋಟ್ ಏನಿದೆ ಇದನ್ನು 20 ಲಕ್ಷದವಾಗಿ ಒಂದು ಏನೊಂದು ಕಟ್ಟನ್ನು 5 ಕಟ್ಟಾಗಿ ಮಾಡಿ ಆ ಬಾಕ್ಸ್ನಲ್ಲಿ ಇಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂತಹದ್ದು ದಿವ್ಯಾ. ಅಂದ್ರೆ ಈ ಬ್ಯಾಂಕ್ ಹಣವನ್ನ ಅಷ್ಟು ಸುಲಭವಾಗಿ ಯಾಮಾರಿಸಿ ಆತ ಖರ್ಚು ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆ ಸೀರೀಸ್ ಎಲ್ಲವೂ ಕೂಡ ಇರುತ್ತೆ. ಸೊ ಅವ್ನ್ ಎಲ್ಲೇ ಅದನ್ನ ಖರ್ಚು ಮಾಡಿದ್ರು ಕೂಡ ಸುಲಭವಾಗಿ ಸಿಕ್ಕಿ ಬೀಳ್ತಾನಲ್ವಾ ನರಸಿಂಹಮೂರ್ತಿ? ಖಂಡಿತ ದಿವ್ಯ. ಯಾಕಂತ ಹೇಳಿದ್ರೆ ಈಗ ಸೀರೀಸ್ ಏನಿದೆ, ಹಣದ ಸೀರೀಸ್ ಏನಿದೆ ಅದರಲ್ಲಿ ಆ ಸೀರೀಸ್ ಕ್ರಮಸಂಖ್ಯೆ 1, 2, 3 ಹೀಗೆ ಕ್ರಮಸಂಖ್ಯೆ ಇರ್ತದೆ. ಈಗಾಗಲೇ ಎಲ್ಲ ಬ್ಯಾಂಕ್ಗಳಿಗೂ ಒಂದು ರವಾನೆಯನ್ನ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಈ ಮುಖಬೆಲೆಯೇ ಈ ಸೀರೀಸ್ನ ನಂಬರ್ ನೋಟ್ಗಳೇನಾದರೂ ಸಿಕ್ಕಿದ್ರೆ ತಿಳಿಸಿ ಅಂತೇಳಿ. ಆದರೆ ಆತ ಒಂದೊಂದೇ ನೋಟನ್ನು ಕಿರಾಣಿ ಅಂಗಡಿಗೋ ಅಥವಾ ರೇಷನ್ ಅಂಗಡಿಗೋ ಈ ರೀತಿ ಒಂದೊಂದೇ ನೋಟ್ನ ಹಂಚಿಕೆಯನ್ನು ಮಾಡಿದ್ರೆ ಅದು ಕಂಡುಬರೋದಿಲ್ಲ, ಅದು ಗೊತ್ತಾಗೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆತ ಏನಿದ್ದಾನೆ ಡೊಮಿನಿಕ್ ರಾಯ್ ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ಎತ್ಕೊಂಡು ಹೋಗಿದ್ದಾನೆ. ಒಂದೇ ಒಂದು ಫೋಟೋವನ್ನು ಸಹ ಕೆಲಸಕ್ಕೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಈಗಾಗಲೇ ಈ ವ್ಯಾನ್ ಏನಿದೆ ಈ ವ್ಯಾನ್ಗೆ ಸುಮಾರು 1,00,000 ರೂಪಾಯಿ ಹಣವನ್ನ ಸಾಗಾಟ ಮಾಡಿದ್ದಾರೆ. ವ್ಯವಸ್ಥೆಯನ್ನ ಬ್ಯಾಂಕ್ ನಲ್ಲಿ ಆತನ ಸವಿವರ ಇರುತ್ತೆ ವಿತ್ ಫೋಟೋಗ್ರಾಫ್ ಅಲ್ವಾ. ಈ ಆಧಾರವನ್ನು ಇಟ್ಕೊಂಡು ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಏನಾದ್ರೂ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಬಂತು, ಯಾರಾದ್ರೂ ಟಿಕೆಟ್ ಖರೀದಿ ಮಾಡಿದ್ರು, ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂದ್ರೆ ಮಾಹಿತಿ ರವಾನೆ ಮಾಡಿ ಅಂತ ಪೊಲೀಸರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರ ಹೇಗೆ? ಈಗ ಲೋಗಿ ಕ್ಯಾಶ್ ಏನಿದೆ, ಆ ಲೋಗಿ ಕ್ಯಾಶ್ ಏಜೆನ್ಸಿ ಏನಿದೆ, ಆ ಏಜೆನ್ಸಿಯಲ್ಲಿ ಈತ ಕೆಲಸಕ್ಕೆ ಸೇರಿರ್ತಕ್ಕಂಥದ್ದು ಕೇವಲ 1 ತಿಂಗಳ ಹಿಂದಷ್ಟೇ ಆತ ಕೆಲಸಕ್ಕೆ ಸೇರಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆತ ಆ ಲೋಗಿ ಕ್ಯಾಶ್ ಏಜೆನ್ಸಿ ಏನಿದೆ ಆ ಏಜೆನ್ಸಿಗೆ ಒಂದು ಏನು ಒಂದು ಫೋಟೋವನ್ನು ಕೊಟ್ಟಿದ್ದಾನೆ. ಆ ಫೋಟೋ ಏನಿದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆ ಅಂತ ತಿಳಿದು ಬರೆದಿರ್ತಕ್ಕಂಥದ್ದು ನಾವು ನೋಡಬಹುದು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಕೊಟ್ಟಿರ್ತಕ್ಕಂಥದ್ದು ಕೊಟ್ಟು ಯಾಮಾರಿಸಿದ್ದಾನೆ ಅಂತಲೇ ಹೇಳಲಾಗ್ತಿದೆ. ಒಂದು ಈ ಒಂದು ಪ್ರಕರಣಕ್ಕೆ ಲೋಗಿ ಕ್ಯಾಶ್ ಏನಿದೆ ಅದೇ ಹೊಣೆ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆತನ ಹಿನ್ನೆಲೆಯನ್ನು ಗಮನಿಸಬೇಕಾಗಿತ್ತು, ಸೂಕ್ತವಾಗಿ ಒಂದು ವಿಚಾರಣೆಯನ್ನು ನಡೆಸಿ ಆತನನ್ನು ಅಪಾಯಿಂಟ್ ಮಾಡ್ಕೋಬೇಕಾಗಿತ್ತು. ಆದರೆ ಇಬ್ಬರು ಗನ್ಮ್ಯಾನ್ಗಳು ಕೆಳಗೆ ಇಳಿದು ಹೋದಂತಹ ತಕ್ಷಣ ಆತ ಏನೊಂದು ಕಾರ್ನಲ್ಲಿ ಏನೊಂದು ಹಣದ ಸಮೇತ ವ್ಯಾನ್ನಿಂದ ಪರಾರಿಯಾಗಿ ಓಕೆ. ಬ್ಯಾಂಕ್ಗಳು ಮಾಡ್ಕೊಳ್ಳುವಂತಹ ಸಣ್ಣ ಎಡವಟ್ಟು ಈ ರೀತಿಯಾದಂತಹ ದೊಡ್ಡ ಸಮಸ್ಯೆ ಬಂದಾಗ ಅದು ಎಲ್ಲವೂ ಕೂಡ ಇಲ್ಲಿ ಉಲ್ಬಣ ಆಗುತ್ತೆ ಅಂತ ಕಾಣುತ್ತೆ. ಧನ್ಯವಾದಗಳು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ, ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98%. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ ಆ 2% ಮಹಾಮಹಿಮರನ್ನ ಪುಣ್ಯಾತ್ಮರನ್ನ ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ.